ಕೆಲಸ ಮಂದಿರಲ್ಲಿ ಮುಟ್ತದೆ ರೀ, ಜನರು ಕೇಳಕತ್ತಾರೆ ಹೌದು ಪೈದು ಕರೆಯಲ್ಲ. ನ್ಯಾಯಾಲಯದ ಮೇಲೆ ಎಲ್ಲರಿಗೂ ಭರವಸೆ, ಈ ದೇಶದ ಪ್ರತಿಯೊಬ್ಬರಿಗೂ. ಇನ್ನೂ ಇವತ್ತು ನಮ್ಮ ರಾಜಕಾರಣದ ಮೇಲೆ ಭರವಸೆ ಇಲ್ಲ ನಮಗೆಲ್ಲ, ನಾವು ಜನಸಾಮಾನ್ಯರಿಗೆ ಅಸಲು ವಿಶೇಷವಾಗಿ ಜನರಿಗೆಲ್ಲ ನ್ಯಾಯಾಲಯದ ಮೇಲೆ ವಿಶ್ವಾಸ ಅದ ನಮಗೆಲ್ಲ. ಅದು ಇತ್ತೀಚೆಗೆ ಕಡಿಮೆ ಆಗ್ತದೆ ಅಲ್ಪ ಸ್ವಲ್ಪ, ಮೊದಲಷ್ಟು ಪೂರ್ಣ ಪ್ರಮಾಣದ ನಮ್ಮಲ್ಲೇ ವಿಶ್ವಾಸ ಇಲ್ಲ ಅನ್ನೋದನ್ನು ನಾವು ಈ ಸಂದರ್ಭ ಒಪ್ಪಬೇಕಾಗ್ತದೆ. ಯಾಕಂದರೆ ಸ್ವತಃ ಚಂದ್ರಚೂಡ್ ಅವರು ಹೇಳ್ತಾ ಇದ್ದಾರೆ, ಹೌದಪ್ಪ ಸಂಶಯ ವ್ಯಕ್ತಪಡಿಸ್ತಾರೆ, ಅದಕ್ಕೆ ನಾವು ಕೊಡೋದಿಲ್ಲ ಅನ್ನೋದನ್ನು ಮಾತನ್ನು ಸೂಕ್ಷ್ಮವಾಗಿ ಹೇಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದು ಸಹಿತ ತಪ್ಪು ಅನ್ನ ಹೇಳೋದು ಇಷ್ಟ. ಈ ಸಂದರ್ಭದಲ್ಲಿ ನಮ್ಮ ನ್ಯಾಯಮೂರ್ತಿ ಚಂದ್ರಚೂಡ್ರವರು ಏನು ಕಳವು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ, ಅವ್ರು ನಿರ್ದೇಶನ ನೀಡಬೇಕಾಗಿದೆ. ಅನಗತ್ಯ ಜೈಲಿನಲ್ಲಿ ಹಾಕುವಂಥವ್ರು ಮತ್ತು ಅನಗತ್ಯ ಇನ್ನೊಬ್ಬರ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡುವಂಥವ್ರು ಇಬ್ಬರೂ, ಇದು ಗೊತ್ತು ನಿಮ್ಗೆ, ಎಚ್ಡಿಕೆ ಯಾವ ರೀತಿ ಆರೋಪ ಮಾಡ್ತಾ ಇದ್ದಾರೆ ಇವತ್ತು, ಅದಕ್ಕೆ ವಿರುದ್ಧವಾಗಿ ನಮ್ಮ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ ಎರಡೂ ಗೊತ್ತು. ಅವೆರಡೂ ತೊಗೊಂಡು ಸೋ ಮೋಟವಾಗಿ ನೀವು ಜನಕ್ಕೂ ಹಾಕಿಸ್ರಿ ಅವ್ರನ್ನ, ಮುಡಾದಲ್ಲಿ ಹಾಕಿದ್ದೀನಿ ಸುಳ್ಳಲ್ಲ, ಯಾರು ಮಾಡಿದರು ಹೊರಗೆ ಬರಲಿ. ಈಗೇನೋ ಸಿದ್ದರಾಮಯ್ಯನವರು ದೇಸಾಯಿ ಅವರು ನನಗೆ ಇವರಲ್ಲಿ ನೇತೃತ್ವದಲ್ಲಿ ಎನ್ಕ್ವೈರಿ ಹಾಕಿದ್ದಾರೆ, ಅದನ್ನು ಇವತ್ತು ಎಚ್ ಡಿ ಕೆ ಅವರು ಮಾಡ್ತಾಯಿದ್ದಾರೆ. ಇಲ್ಲ ಯಾರು ತಮ್ಮ ಬೇಕಾದವ್ರು ನೇಮಿಸ್ಕೊಂಡು ಮಾಡ್ತಾಯಿದ್ದಾರೆ, ಹಿಂದ್ ಕಂಪನಿ ಅವ್ರು ನೇಮಿಸ್ಕೊಂಡು ಮಾಡಿದರು, ಇದು ಮುಚ್ಚಿ ಹಾಕಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಸುತ್ತಲೇ ಯಾರು ಇದನ್ನು ಎನ್ಕ್ವೈರಿ ಮಾಡಲಿ, ಎಚ್ ಡಿ ಕೆ ಅವ್ರನ್ನ ಕರೆಸ್ರಿ, ಇವ್ರನ್ನೂ ಕರೆಸ್ರಿ, ಹಾಕಿರಿ ತನಿಖೆ ಇಬ್ಬರೂ ಒಪ್ಪಿಸ್ರಿ. ಯಾಕಂದರೆ ಯಾವಾಗ ಎಲ್ಲಿವರೆಗೆ ಒಳ್ಳೆ ರಾಜಕಾರಣಿಗಳು ಸುಳ್ಳು ರಾಜಕಾರಣಿಗಳು ಒಬ್ಬರ ಮೇಲೆ ಆರೋಪ ಮಾಡ್ತಾ ಹೋಗ್ತಾ ಒಬ್ಬರು ಹೆಸರು ಕೆಲಸ ಹೋಗ್ತಾರೆ, ಅದು ಬಂದಾಗಲಿ ಜೊತೆಗೆ ಪ್ರಾಮಾಣಿಕ ರಾಜಕಾರಣಿಗಳು ಕೆಲಸ ಮಾಡೋರಿಗೂ ಒಂದು ಅವಕಾಶಗಳಿ ಅನ್ನುವಂಥ ಪ್ರಗತಿಪರರಿಗೆ, ಇನ್ನುಳಿದವ್ರಿಗೆ, ಅದರಲ್ಲೂ ವಿಶೇಷವಾಗಿ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇದ್ದಂಥವ್ರಿಗೆ ಅನಗತ್ಯ ಸರ್ಕಾರಗಳು ಒಳಗೆ ಹಾಕ್ತಾ ಇರ್ತಾವೆ, ಅವ್ರಿಗೂ ಸಹಿತ ಒಂದು ಸ್ವಲ್ಪ ಮುಕ್ತಿ ಸಿಗಲಿ ಅನ್ನೋದು ಇದೆಲ್ಲದರ ಒಟ್ಟು ಚರ್ಚೆ ಉದ್ದೇಶ. ಇದರ ಅರ್ಥ ಇಷ್ಟ, ನ್ಯಾಯ ಸಾಯಬಾರದು, ಅದೇ ರೀತಿ ಅನ್ಯಾಯ ಗೆಲ್ಲಬಾರದು, ಇವೆರಡು ಹೊಡಕದ. ಇದನ್ನು ನಮ್ಮ ಬುದ್ಧಿವಂತ ನ್ಯಾಯಾಂಗ ವ್ಯವಸ್ಥೆ ತಿದ್ದಲಿ ಅನ್ನೋದು ನಮ್ಮ ಮೂಲ ಉದ್ದೇಶ ಇಲ್ಲ. ಇದು ಕೆಲವು ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಆದರೆ ಲೈಕ್ ಮಾಡಿರಿ, ಡಿಸ್ಲೈಕ್ ಆದರೆ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡೋದು ಬಿಡಕ್ಕೆ ಹೋಗಬೇಡ್ರಿ. ಹೇ ಮತ್ತು ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ನೆನಪಿಡ್ಬೇಕು ನೀವು, ಇದು ಹೇ ಸಿಗ್ತಾ ನಮ್ಮ ಸತ್ಯದ ಕೈಗಳಲ್ಲಿ, ಅದಕ್ಕಾಗಿ ತಾವು ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾ ಇರಬೇಕಂತ ಹೇಳ್ತಾ ವಂದನೆಗಳು.